ಅಲ್ಲ, ಎಲ್ಲ ಹಿರಿಯರಿಗೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ, ನಂಗೆ ಅಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ, ವಿತೌಟ್ ಮೈಕ್ ಮಾತಾಡ್ತೀನಿ. ಓಕೆ, ಇಲ್ಲಿ ವೇದಿಕೆ ಮೇಲೆ ಬಂದಿರುವ ನಮ್ಮ ಪ್ರಣಯ ರಾಜ ಸರ್, ನಮಸ್ಕಾರ ಸರ್. ಚಿಕ್ಕದ್ರಲ್ಲಿ ನಿಮ್ಮ ಸಿನಿಮಾಗಳು ನೋಡಿ ತುಂಬ ಖುಷಿ ಪಡ್ತಾ ಇದ್ವಿ, ಇವತ್ತು ನಿಮ್ಮ ಜೊತೆಗೆ ವೇದಿಕೆನ ಹಂಚ್ಕೊಂಡಿರೋದು ತುಂಬ ನನ್ನ ಸುಕೃತ ಅಂತ ಅಂದ್ಕೊಳ್ತೀನಿ, ತುಂಬ ಖುಷಿ ಆಗ್ತಾ ಇದೆ. ಮತ್ತು ಲಹರಿ ವೇಲು ಸರ್ ಅವರು ಈ ಸಿನಿಮಾಗೆ ನಾವು ಹೋಗಿ ಸಾಂಗ್ನ ತೋರಿಸ್ದಾಗ ಕೂತ್ ನೋಡಿ ಬೇರೆ ಮಾತೇ ಆಡಲಿಲ್ಲ, ಓಕೆ ನಾನು ಈ ಸಿನಿಮಾ ಸಾಂಗ್ನ ತೊಗೊಳ್ತಾ ಇದ್ದೀನಿ. ಮತ್ತು ಅವ್ರು ನಿಜವಾಗ್ಲೂ ಈ ಸಿನಿಮಾಗೆ ಎಷ್ಟು ಒಂದು ಒಳ್ಳೆ ಅಮೌಂಟು ಕೋಟ್ ಮಾಡಿದ್ರು ಅಂದರೆ ತುಂಬ ಖುಷಿಯಾಯಿತು. ಯಾಕಂದರೆ ಯಾರು ಏನು ಹೊಸಬರು ಯಾರು ಕೇಳಲ್ಲ, ಫ್ರೀಯಾಗಿ ಕೊಡಬೇಕು ಸಾಂಗ್ನ, ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಸರ್ ವೇಲು ಸರ್ ನಿಜವಾಗ್ಲೂ ಮೈ ಟಚ್ ಮೀಡಿಯಾ ಕಡೆಯಿಂದ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು, ನೀವು ಅಷ್ಟು ನಮಗೆ ಪ್ರೋತ್ಸಾಹ ಕೊಟ್ಟು. ಅವತ್ತಂತೂ ನನಗಂತೂ ನಾಗೇಶ್ ಅವ್ರ ಜೊತೆಗೆ ಹೊರಗಡೆ ಬಂದಾಗ ತುಂಬ ಖುಷಿ ಪಟ್ಟು ಹೇಳಿದೆ, ವೇಲು ಸರ್ ತುಂಬ ನಿಮ್ಮ ಸಪೋರ್ಟ್ ಸರ್ ಈ ಸಿನಿಮಾಗೆ ಮೊದಲ ಸಪೋರ್ಟರ್ ನೀವು, ಸಿನಿಮಾ ರೆಡಿ ಆದಮೇಲೆ ನೀವೇ ಫಸ್ಟ್ ಸಪೋರ್ಟರ್ ಸರ್. ಸೊ ಈ ಸಿನಿಮಾದ ಮೂಲ ಸಿನಿಮಾ ಕತೆ ಮಾಡಿ ಈ ಕತೆನ ಯಾರಿಗೆ ಅಪ್ರೋಚ್ ಮಾಡೋದು? ಯಾಕಂದರೆ ನಾನು ಯೂಶ್ವಲಿ ಬಂದು ರಿಂಗ್ ಮಾಸ್ಟರು, ಮಂಜರಿ ಆದಮೇಲೆ ಕಾಡಾ ಮತ್ತು ಕಾಲಾನಾಗಿಣಿ, ನಂದು ಡೈರೆಕ್ಷನ್ ಮೂವಿ ರಿಲೀಸ್ಗೆ ರೆಡಿ ಇದೆ, ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಅದಕ್ಕೆ ಮುಂಚೆ ಇದೊಂದು ಕತೆ ಮಾಡಿಕೊಂಡಾಗ ಯಾರಿಗೆ ಅಪ್ರೋಚ್ ಮಾಡೋದು ಅಂತ. ಸೊ ನಾಗೇಶ್ ಸರ್ ನನಗೆ ತುಂಬ ವರ್ಷದಿಂದ ಪರಿಚಯ, ಅವ್ರಿಗೋಗಿ ಈ ಕತೆ ಹೇಳಿದಾಗ ಕತೆ ತುಂಬ ಚೆನ್ನಾಗಿದೆ ನೋಡ್ತೀನಿ ಅಂತ ಹೇಳಿ ಕೊನೆಗೆ ಒಂದು 2-3 ಮಂತ್ಸ್ ಟೈಮ್ ತೊಗೊಂಡು ಅವರೇ ಫೋನ್ ಮಾಡಿದ್ರು, ವಿಶ್ವತ್ ಬನ್ನಿ ಇದು ನಮ್ಮದೊಂದು ಕಂಪ್ನಿ ಇದೆ ಅಲ್ಲಿ ಕತೆ ಚರ್ಚೆ ಮಾಡಿದ್ದೀನಿ ಇಷ್ಟ ಆಗಿದೆ ಮಾಡೋಣ ಅಂತ ಹೇಳಿದ್ರು. ಫಸ್ಟು ಈ ವಿಷಯಕ್ಕೆ ನಾನು ನಾಗೇಶ್ ಸರ್ಗೆ ಆಭಾರಿಯಾಗಿರ್ತೀನಿ, ನಾಗೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಇವತ್ತೆಲ್ಲ ಏನು ಕಮರ್ಷಿಯಲ್ ಏನು ಫೈಟ್ ಏನಿದೆ ಅದೇನಿದೆ ಇದೇನಿದೆ ಸಮಥಿಂಗ್ ಆ ಥರದ್ದು, ನಾನು ಕೂಡ ಕತೆ ಮಾಡಿದಾಗ ಅದೇ ಥರದ್ದೇ ಮಾಡೋದು, ಬಟ್ ಇದೇನೋ ಇದು ಬೇರೆ ಥರ. ನನಗೆ ಒಬ್ಬ ಕತೆಗಾರನಾಗಿ ನನ್ನೊಳಗಡೆ ಓಕೆ ಇದನ್ನು ಹೇಳಬೇಕು, ಇದನ್ನು ಹೇಳೋದಕ್ಕೆ ಯಾಕಂದರೆ ಯಾರ ಹತ್ರ ಅಪ್ರೋಚ್ ಮಾಡಿದ್ರು ಏನಿದೆ ಕಮರ್ಷಿಯಲ್ ಎಲಿಮೆಂಟ್ ಏನಿದೆ ಬಿಸ್ನೆಸ್ ಏನಾಗುತ್ತೆ ಅನ್ನೋ ಥರದ್ದೇ ಮಾತಾಡ್ತಾರೆ. ಬಟ್ ನಾಗೇಶ್ ಸರ್ ಮತ್ತು ಅವರು ಪರಿಚಯ ಮಾಡಿದಂಥ ಮೈಂಡ್ ಥಾಟ್ಸ್ ಮೀಡಿಯಾ ಕಂಪ್ನಿ ಇದರೊಳಗಿನ ವಿಷಯಕ್ಕೆ ಮಹತ್ವ ಕೊಟ್ಟು ಈ ಸಿನಿಮಾನ ನಾವು ಮಾಡೋಣ, ಲಾಭ ನಷ್ಟ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ, ಈ ಸಿನಿಮಾನ ಮಾಡೋಣ ಅಂತ ಒಂದು ನಿರ್ಧಾರ ತಗೊಂಡಿದ್ದು ತುಂಬಾ ನನಗೆ ಖುಷಿ ಕೊಡ್ತು. ಅದಾದಮೇಲೆ ನಾನು ಇನ್ನೊಂದು ಜವಾಬ್ದಾರಿ, ಇದಕ್ಕೆ ಕಾರ್ಯಕಾರಿ ನಿರ್ಮಾಪಕನಾಗುವಂತಹ ಜವಾಬ್ದಾರಿನೂ ನನಗೆ ಬಂದಿದ್ದರಿಂದ ನನ್ನ ಸ್ನೇಹಿತ ಅನುಭವ ರಸ್ಗೆ ಕರೆದು ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿ ಸರ್ ನಿರ್ದೇಶನ ಇವ್ರು ಮಾಡ್ತಾರೆ, ಸೊ ಮಿಕ್ಕಿದ್ದೆಲ್ಲ ಕೆಲಸಗಳು ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಅವರು ಅದಕ್ಕೂ ಕೂಡ ಓಕೆ ಹೇಳಿದ್ರು, ಅಲ್ಲಿಂದ ನಮ್ಮ ಜರ್ನಿ ಶುರುವಾಯಿತು. ಸೊ ಪ್ರತಿಯೊಬ್ಬರು ಅಲ್ಲಿಂದ ಒಂದೊಂದೇ ಆ್ಯಡಪ್ಪು, ನಮ್ಮ ಎ ಪಿ ಒ ಪ್ರವೀಣ್ಗೋಗಿ ಕೇಳಿದೆ ಏನಪ್ಪ ಮಾಡ್ತಾರೆ ಅವನ ಅನ್ಮೋರ ಸರ್ ಕಡೆಯಿಂದ ನಮ್ಮ ಸುವರ್ಣ ಸರ್ ಬಂದರು, ಅವ್ರಿಗೂ ಸಿಕ್ಕಾಪಟ್ಟೆ ತಲೆ ತಿಂತೀನಿ. ಯಾಕಂದರೆ ಮೊದಲು ಒಂದು ಸ್ವಲ್ಪ ಕೂಲ್ ಇತ್ತು, ಇವಾಗ ಫುಲ್ ಹೋಗ್ಬಿಟ್ಟಿದೆ. ಸೊ ರಂಗಣ್ಣ ಅಂತ ಇದು ಮಾಡಿದೆ, ಆಮೇಲೆ ನಮ್ಮ ಎಡಿಟರ್ ಶ್ರೀನಿವಾಸ್ ಕಲಾಲ್ ಮುಂದೆ ಪಾಪ ಎಲ್ಲ ಮರೇಲಿ ನಿಂತ್ಕೋಬೇಡ, ಅವನು ಬಂದು ತುಂಬಾ ಕೊಡಲೆ ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರು ನನಗೋಸ್ಕರ ನಾನು ಹೇಳಿದಕ್ಕೋಸ್ಕರ ಅಷ್ಟು ಇಂದು ಇಪ್ಪೆ ಮಾಡಿ ಅವರಿಂದ ಕೆಲಸನ ಮಾಡೋದಕ್ಕೆ ನಮ್ಮ ಅನುಭವರು ಮಾಡಿದ್ದಾರೆ, ನಾನು ಸುಮ್ಮನೆ ಅವ್ರ ಜೊತೆಗೆ ನಿಂತಿದ್ದೀನಿ. ಮತ್ತು ಈ ವೇದಿಕೆ ಮೇಲೆ ಇನ್ನೊಂದು ನಂಗೆ ತುಂಬ ಖುಷಿ ಆಗ್ತಾ ಇರೋದು ಏನಂದರೆ ನಮ್ಮ ಕನ್ನಡವೇ ಸತ್ಯ ರಂಗಣ್ಣ ಸದಾಕಾಲ ಅವರು ನನಗೆ ಅವರು ಎಂಥ ಅದ್ಭುತ ಕಾರ್ಯಕ್ರಮ ಮಾಡಿದರು ಸಿ ಎಸ್ ವಿ ಸರ್ ಜೊತೆಗೆ. ಸದಾಕಾಲ ಅವರು ನನ್ನ ಜೊತೆಗೆ ನನ್ನ ಫ್ಯಾಮಿಲಿ ಜೊತೆಗೆ ನಿಂತಿದ್ದಾರೆ, ಅವ್ರ ಆಶೀರ್ವಾದ ಮತ್ತು ಅವ್ರ ಮುಂದೆ ಮಾತಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವೀರಕಾಪುತ್ರ ಶ್ರೀನಿವಾಸ್ ಸರ್ ಇವಾಗ ಬಂದರು, ಸರ್ ಥ್ಯಾಂಕ್ ಯು. ಸಾಹಿತ್ಯ ಲೋಕದಲ್ಲಿ ಇತ್ತೀಚೆಗೆ ಅವರು ಸೃಷ್ಟಿ ಮಾಡಿರುವಂಥ ಒಂದು ಬಿರುಗಾಳಿ ಇದೆಯಲ್ಲ ಅದು ತುಂಬ ಅದ್ಭುತವಾದದ್ದು, ನಿಜವಾಗ್ಲೂ ಅದು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಹೆಂಗಂದ್ರೆ ಕನ್ನಡ ಮಾರ್ಕೆಟ್ಗೆ ಕನ್ನಡ ಸಿನಿಮಾಗೆ ಮಾರ್ಕೆಟೇ ಇಲ್ಲ ಅನ್ನೋ ಟೈಮಲ್ಲಿ ಕೆ ಜಿ ಎಫ್ ಬಂತಲ್ಲ, ಆ ಥರ ಕನ್ನಡ ಸಾಹಿತ್ಯಕ್ಕೆ ಏನು ಬೆಲೆನೇ ಇಲ್ಲ ಅನ್ನೋ ಟೈಮ್ಗೆ ವೀರಕಾಪುತ್ರ ಶ್ರೀನಿವಾಸ್ ಅವರು ಒಂದು ಏನು ಬ್ಲಾಕ್ಬಸ್ಟರ್ ಅನ್ನೋ ಥರದಲ್ಲಿ ಒಂದು ಎಂಟ್ರಿ ಸರ್ ನಿಮ್ಮದು. ಈಗ ನಮ್ಮ ಗುರುಗಳ ವಿಷಯಕ್ಕೆ ಬರ್ತೀನಿ, ಯಾಕಂದರೆ ನಮ್ಮ ಗುರುಗಳು ಅಪರೂಪಕ್ಕೆ ಸಿಗೋದು ನಾನು ಅವರು, ಸಿಗ್ತಾಗೆಲ್ಲ ಅದು ಇದು ಏನೇನೋ ಮಾತಾಡಿ ತಲೆ ತಿಂತಾ ಇರ್ತೀನಿ. ಈ ಸಿನಿಮಾಗೂ ಅಷ್ಟೇ,
ಪ್ರತಿಯೊಂದು ಗುರುಗಳೇ ಸಾಂಗ್ ಏನ್ ಮಾಡ್ತೀರಾ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಬರ್ಬೇಕು ನಂಗೆ ಸಾಂಗು ಎಲ್ಲ ಕೇಳಿ. ಅವರು ಅಷ್ಟೇ, ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ ಮಾಡ್ತೀನಿ. ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳ್ದಂಗೆ ಯಾವುದೋ ಒಂದು ಸಾಂಗ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ, ತಡಿ ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳಿ ಅದ್ಭುತವಾದ ಸಾಂಗ್ ನೀವೇ ನೋಡಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲ ಸೇರಿರೋದು. ದಯಮಾಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಒಂದು ಒಳ್ಳೊಳ್ಳೆ ಮಾತು, ನೀವು ಬಂದು ಸಿನಿಮಾ ನೋಡಿ ಆಯ್ತಾ. ಖಂಡಿತವಾಗ್ಲು ನಾನೇ ಕತೆ ಚಿತ್ರಕತೆ ಸಂಭಾಷಣೆ ಬರ್ತಿರೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇಲ್ಲಪ್ಪ ನೀನು ಅವತ್ತು ಸ್ಟೇಜ್ ಮೇಲೆ ಹೇಳಿದ್ದು ತಪ್ಪು ಹೇಳಿದ್ದು ಅಂತ ನೀವು ನನಗೆ ನೇರವಾಗಿ ಹೇಳ್ಬಹುದು. ತುಂಬಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ, ಈ ಕತೆ ಈ ಸಿನಿಮಾ ನಿಮ್ಗೆ ಮೋಸ ಮಾಡಲ್ಲ. ಯಾರೇ ಪ್ರೇಕ್ಷಕ ಬಂದ್ರು ಅವನ್ ಕೊಟ್ಟ ದುಡ್ಡಿಗೆ ಖಂಡಿತ ಮೋಸ ಮಾಡಲ್ಲ. ಯಾಕೆಂದ್ರೆ ಇದು ಮೆಸೇಜ್ ಅಂದ್ರೆ ಏನೋ ಮೆಸೇಜ್ ಹೇಳ್ಬೇಕು ಅಂತ ಮಾಡಿರೋ ಸಿನಿಮಾ ಅಲ್ಲ. ಕಮರ್ಷಿಯಲ್ ಆಗಿ ಕೂಡ ಏನೇನು ಎಲಿಮೆಂಟ್ಸ್ ಗಳು ಬೇಕೋ ಕಮರ್ಷಿಯಲ್ ಎಕ್ಸ್ಪೆಕ್ಟ್ ಮಾಡೋರ್ಗೂ ಕೂಡ ಅವ್ರಿಗೂ ವಿಷಯ ಇದೆ. ಮತ್ತೆ ಒಬ್ಬ ಮನುಷ್ಯ ತನ್ನಂತ ತಿದ್ಕೊಳ್ಳೋದಕ್ಕೆ ಒಂದು ವಿಷಯನೂ ಇದೆ. ಮತ್ತೆ ಈ ಸಿನಿಮಾದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಸ್ವಾತಿ ಮೇಡಮ್, ಅಶ್ವಿನ್ ಹಾಸನ್, ನಮ್ಮ ರಂಗಣ್ಣ, ಇನ್ನೊಬ್ರು ವಿಘ್ನೇಶ್ ಅಂತ ಅಂತ ಬಂದೇ ಇಲ್ಲ ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ತುಂಬಾ ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ನಮ್ಮ ಪುಟ್ಟಮ್ಮ ಬಿಲ್ವ ಅಂತ, ಬಿಲ್ವ ಎದ್ದಳಮ್ಮ ಒಂಚೂರು ಮುಖ ತೋರಿಸು. ಈ ಹುಡುಗಿ ತುಂಬಾ ಚೂಟಿ ಹುಡುಗಿ, ತುಂಬಾ ಅದ್ಭುತವಾಗಿ ನಟನೆ ಮಾಡ್ತಾಳೆ. ದಯಮಾಡಿ ನಿಮ್ಮ ಆಶೀರ್ವಾದ ಆ ಮಗು ಮೇಲೂ ಬೇಕು. ಯಾರನ್ನಾದ್ರೂ ಬಿಟ್ಟಿದ್ರೆ, ಯಾರನ್ನಾದ್ರೂ ಹೆಸರು ಬಿಟ್ಟಿದ್ರೆ, ತಪ್ಪಾಗಿದ್ರೆ ಕ್ಷಮಿಸಿ, ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಸೋ ಮಚ್.